ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಲಾಸ್ಟ್ ನಮ್ಮದು ದಾಂಡೇಲಿ ಡೇ ಒನ್ ವ್ಲಾಗ್ ನೀವು ನೋಡಿರ್ಬೋದು. ಎಲ್ಲರೂ ಭಾಳ ಚೆನ್ನಾಗಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರಿ, ಯಾವ ರೆಸಾರ್ಟ್ ಒಳಗೆ ನಿಂತಿದ್ರಿ, ರೆಸಾರ್ಟ್ ಪ್ಯಾಕೇಜ್ ಏನೈತಿ, ರೆಸಾರ್ಟ್ ಹೆಂಗಿತ್ತು ಅಂತ. ಸೊ ಸ್ಪೆಸಿಫಿಕಲಿ ನಾನು ನಿಮಗೆ ಇವತ್ತಿನ ವ್ಲಾಗ್ ಒಳಗೆ ನಾವು ನಿಂತಿದ್ದು ಮೆಜೆಂಟಾ ಸೆಂಚುರಿ ರೆಸಾರ್ಟ್ ಟೂರ್ ಮಾಡ್ಸಾಕತ್ತೀನಿ. ಮೇನ್ ಎಂಟ್ರೆನ್ಸ್ದಿಂದ ಒಳಗೆ ಬಂದ ಮೇಲೆ ಈ ರೀತಿ ಫುಲ್ ಆನ್ ಗ್ರೀನರಿ ನೋಡೋಕೆ ಸಿಗ್ತೈತಿ. ದಾಂಡೇಲಿ ಊರನ್ನು ಫುಲ್ ಗ್ರೀನರಿ ಐತಿ. ಸೊ ರೆಸಾರ್ಟ್ ಒಳಗೂ ಫುಲ್ ಗಿಡಗಳು ನಿಮಗೆ ಸಿಗ್ತಾವು. ಸಾನು ಓಡಾಡಕತ್ತಿದ್ಲು, ನಾನು ಇಲ್ಲಿ ನಿಂತೀನಿ. ಒಂದು ಹಾಫ್ ರೆಸಾರ್ಟ್ ಟೂರ್ ನಿಮಗೆ ವಿನಯ್ ಅವ್ರು ಮಾಡ್ಸಾರು. ಸೊ ಮೇನ್ ಒಳಗೆ ಬಂದ ಕೂಳೆ ಇದು ಏನು ಬಿಲ್ಡಿಂಗ್ ನಿಮಗೆ ಕಾಣಿಸಕತ್ತೈತಿ, ಇದು ರಿಸೆಪ್ಷನ್ ಏರಿಯಾ. ಇಲ್ಲಿ ಬುಕ್ಕಿಂಗ್ ಪ್ಯಾಕೇಜಸ್ ಎಲ್ಲನೂ ನೀವು ಎನ್ಕ್ವೈರಿ ಮಾಡ್ಬೋದು. ಆಮೇಲೆ ರಿಸೆಪ್ಷನ್ ಬಿಲ್ಡಿಂಗ್ದು ಲೆಫ್ಟ್ ಸೈಡ್ ಒಳಗೆ ಹೋದ್ರೆ ಒಂದು ರೆಸಾರ್ಟ್ದವ್ರನ್ನ ಏನು ಮಾಡ್ಯಾರಂದ್ರೆ ಆರ್ಟಿಫಿಷಿಯಲ್ ಲೇಕ್ ರೆಡಿ ಮಾಡ್ಯಾರು. ಮತ್ತು ಲೇಕ್ ಅಪೋಸಿಟನ್ನು ನಿಮಗೆ ಲೇಕ್ ವ್ಯೂ ರೂಮ್ನು ಸಿಗ್ತಾವೆ. ಸೊ ನಿಮಗೇನಾದರೂ ಲೇಕ್ ವ್ಯೂ ರೂಮ್ ಬೇಕಾಗಿದ್ರೆ ನೀವು ಸ್ಪೆಸಿಫಿಕಲಿ ಅದನ್ನು ಬುಕ್ಕಿಂಗ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ, ಬೋಟ್ ಅದು ಎಲ್ಲ ಕಾಣಕತ್ತಾವು. ರೆಸಾರ್ಟ್ ಒಳಗನ ನಿಂತು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಥರನೂ ನೀವು ಎಂಜಾಯ್ ಮಾಡ್ಬೋದು. ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಎಂಜಾಯ್ ಮಾಡೋಕೆ ರೆಸಾರ್ಟ್ ಬಿಟ್ಟು ಹೋಲ್ ಡೇ ಅಲ್ಲಿ ಇಲ್ಲಿ ಅಡ್ಡಾಡ್ದು ಏನಾರ ತಿನ್ನೋದು ಈ ರೀತಿ ಒಟ್ಟು ಹೈರಾಣ ಆಗೋದು ಏನು ನೆಸೆಸಿಟಿ ಇಲ್ಲ. ಸೊ ಸ್ಪೆಸಿಫಿಕಲಿ ನಾವು ಈ ರೆಸಾರ್ಟನ್ನು ಚಾಯ್ಸ್ ಮಾಡೋದು ಮೇನ್ ರೀಸನ್ ಅದೇ ಇತ್ತು. ರೆಸಾರ್ಟ್ ಸ್ಟೇನೂ ನಮಗೆ ಎಂಜಾಯ್ ಮಾಡೋದಿತ್ತು, ಪ್ಲಸ್ ವಾಟರ್ ಆ್ಯಕ್ಟಿವಿಟೀಸ್ನು ಎಂಜಾಯ್ ಮಾಡೋದಿತ್ತು. ಸೊ ಎರಡು ದಿನ ಮಸ್ತ್ ರೆಸಾರ್ಟ್ ಒಳಗೆ ನಿಂತ ನಾವು ಈ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಎಂಜಾಯ್ ಮಾಡೀವಿ. ಏನೇನು ಎಂಜಾಯ್ ಮಾಡಿದ್ವಿ ಅದನ್ನು ನೋಡಬೇಕಾದ್ರೆ ನೀವು ನೆಕ್ಸ್ಟ್ ವ್ಲಾಗನ್ನು ನೋಡೋದು ಮರಿಬೇಡ್ರಿ. ಅದರೊಳಗೆ ನಾನು ವಿನಯ್ ಅವರು ಮಾಡಿದ್ದೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ನಿಮ್ಮ ಜೊತೆ ಶೇರ್ ಮಾಡೀವಿ. ಆಮೇಲೆ ಇದು ಬತ್ತು ರಿಸೆಪ್ಷನ್ ಬಿಲ್ಡಿಂಗ್ ಅಂದರೆ ರಿಸೆಪ್ಷನ್ ಏರಿಯಾ. ಸೊ ಇಲ್ಲಿ ನೋಡ್ಬೋದು ಏನೇನು ವಾಟರ್ ಆ್ಯಕ್ಟಿವಿಟೀಸ್, ಅವ್ರದ್ದು ಏನೇನು ಡೀಟೇಲ್ಸ್ ಐತಿ, ಅದ್ರದ್ದು ಒಂದು ದೊಡ್ಡದು ಬೋರ್ಡನ್ನು ಹಚ್ಚಾರು. ಸೊ ಇದನ್ನು ನೀವು ನೋಡ್ಬೋದು ಪಾಸ್ ಮಾಡಿ. ಆಮೇಲೆ ನಾವೇನು ಪ್ಯಾಕೇಜ್ ತೊಗೊಂಡಿದ್ವಿ ಅದನ್ನು ನಾನು ನಿಮಗಿಲ್ಲಿ ತೋರ್ಸಾಕತ್ತೀನಿ. ಏನೇನು ಪ್ಯಾಕೇಜ್ ಒಳಗೆ ಸಿಗ್ತೈತಿ ಅದರದ್ದು ಚಾರ್ಟನ್ನು ನಾನು ನಿಮಗಿಲ್ಲಿ ತೋರ್ಸಾಕತ್ತೀನಿ. ನಾವು ತೊಗೊಂಡಿದ್ದು ಪ್ಯಾಕೇಜ್ 5,000 ಪರ್ ಪರ್ಸನ್ ಪರ್ ಡೇ ಇತ್ತು. ಸೊ ಎಲ್ಲ ಪ್ಯಾಕೇಜಸ್ ಬೇರೆ ಬೇರೆ ಇರ್ತಾವೆ, ನಾವು ಯಾವ ಥರ ತೊಗೊಳ್ತೀವಿ ಆ ರೀತಿ ಇರ್ತೈತಿ. ಆಮೇಲೆ ನೋಡ್ರಿ, ಈಗ ಬಂದ್ವಿ ನಾವು ಪಾರ್ಕಿಂಗ್ ಏರಿಯಾ ಒಳಗೆ. ಪಾರ್ಕಿಂಗ್ ಏರಿಯಾನು ಎಷ್ಟು ದೊಡ್ಡದೈತಿ ನೀವು ನೋಡ್ಬೋದು. ಸೊ ಆರಾಮ್ಸೆ ಗಿಡಗಳು ಭರ್ಪೂರ್ ಅದಾವು. ಸೊ ಎಲ್ಲರೂ ನೆಳ್ಳೊಳಗೆ ನಮ್ಮ ಕಾರ್ ಆಗಲಿ ವೆಹಿಕಲ್ಸ್ ಆಗಲಿ ನಾವು ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಏರಿಯಾ ಮುಗಿದ ಮೇಲೆ ಈ ರೀತಿ ಒಂದು ಉದ್ದ ಪ್ಯಾಸೇಜ್ ನಿಮಗೆ ಕಾಣಿಸಕತ್ತೈತಿ. ಸೊ ಈ ಪ್ಯಾಸೇಜ್ನು ನನಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಫೋಟೋಶೂಟ್ ಮಾಡೋದು ಪ್ಲ್ಯಾನ್ ಇತ್ತಂತರಂತರೂ ಬೆಸ್ಟ್ ಐತಿ ಇದು ಏರಿಯಾ. ಸೊ ಇದ ಪ್ಯಾಸೇಜ್ ಒಳಗೆ ನಾನು ಲೇಕ್ ವ್ಯೂ ರೂಮ್ ಅಂತ ಏನು ಹೇಳಿದ್ನಿ ಆ ಲೇಕ್ ವ್ಯೂ ರೂಮದ ಮೇನ್ ಎಂಟ್ರೆನ್ಸ್ ಬರ್ತೈತಿ. ಯೆಲ್ಲೋ ಕಲರ್ ಡೋರ್ಸ್ ನೀವು ನೋಡ್ಬೋದು. ಸೊ ಈ ರೂಮದ ಎಂಟ್ರೆನ್ಸ್ ಇಲ್ಲಿ ಬರ್ತೈತಿ. ಆಮೇಲೆ ಕರೆಕ್ಟ್ ಅದ್ರದ್ದು ಅಪೋಸಿಟ್ ಸೈಡ್ ನೀವು ನೋಡ್ಬೋದು, ಇದು ಓಪನ್ ರೆಸ್ಟೋರೆಂಟ್ ಐತಿ. ಸೊ ಇದನ್ನೆಲ್ಲ ನಾವು ಚಹಾದು ಕುಡಿದು ನಾನು ವ್ಲಾಗ್ ಒಳಗೆ ಶೇರ್ ಮಾಡೀನಿ. ಸೊ ನೆಕ್ಸ್ಟ್ ವ್ಲಾಗ್ಸ್ ನೋಡೋದು ಮರಿಬೇಡ್ರಿ. ಸೊ ಆರಾಮ್ಸೆ ನೀವು ನಿಮ್ಮ ಗ್ರೂಪ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಅವ್ನು ಕರ್ಕೊಂಡು ಟೀ, ಲಂಚ್, ಡಿನ್ನರ್ ಎಲ್ಲ ಇಲ್ಲಿ ಎಂಜಾಯ್ ಮಾಡ್ಬೋದು. ಓಪನ್ ರೆಸ್ಟೋರೆಂಟ್ ಒಳಗೆ ಬೇಡ ಅಂದ್ರೆ ಮೇನ್ ರೆಸ್ಟೋರೆಂಟ್ನೂ ಐತಿ. ಸೊ ಅದೂ ಮಸ್ತ್ ಐತಿ, ಅದೂ ಆರಾಮ್ಸೆ ನಾವು ಅಲ್ಲಿ ಎಂಜಾಯ್ ಮಾಡ್ಬೋದು. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಾದ್ರೆ ಇನ್ನೂ ಅಲ್ಲಿ ಎಲ್ಲರೂ ಒಂದು ಸ್ವಲ್ಪ ಊಟ ಅದು ಮಾಡಕತ್ತಿದ್ರು, ಹಿಂಗಾಗಿ ನಾನು ಅದನ್ನು ಶೂಟ್ ಒಳಗೆ ತೊಗೊಂಡಿಲ್ಲ. ಸೊ ನಾನು ನೈಟ್ ವ್ಯೂ ಹಾಕಿನಿ. ಸೊ ರೆಸ್ಟೋರೆಂಟದ್ದು ನೀವು ನೈಟ್ ವ್ಯೂ ನೋಡ್ಬೋದು. ಇಲ್ಲಿ ನಾನು ಸ್ಪೆಸಿಫಿಕಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲಿಂದ ಹೇಳ್ತೀನಿ. ಫುಡ್ ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಚಲೋ ಐತಿ, ಮಸ್ತ್ ಐತಿ. ಮತ್ತು ಕಮೆಂಟ್ ಸೆಕ್ಷನ್ ಒಳಗೆ ಒಬ್ಬರಿದ್ದು ರೆಸಾರ್ಟ್ ವೆಜ್ ಐತೆ ನಾನ್ ವೆಜ್ ಐತೆ ಅದನ್ನು ಕೇಳಿದ್ರು, ಎರಡೂ ಐತಿ. ನಿಮಗೆ ನಾನ್ ವೆಜ್ ಬೇಕಂದ್ರೆ ನಾನ್ ವೆಜ್ ಸೆಕ್ಷನ್ನು ಐತಿ, ವೆಜ್ ಬೇಕಂದ್ರೆ ವೆಜ್ ಸೆಕ್ಷನ್ನು ಐತಿ. ಸೊ ಇಬ್ಬರು ಈ ರೆಸಾರ್ಟನ್ನು ಎಂಜಾಯ್ ಮಾಡ್ಬೋದು. ಅವ್ರದ್ದು ಬಫೆ ಸಿಸ್ಟಮ್ನು ಐತಿ ಮತ್ತು ಡಿಶ್ ಫ್ಯಾಸಿಲಿಟಿನೂ ಐತಿ. ಅವ್ರದ್ದು ಟೈಮ್ ಮ್ಯಾನೇಜ್ಮೆಂಟ್ ನಮಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಎಕ್ಸಾಕ್ಟ್ ಅಂದರೆ ಎಕ್ಸಾಕ್ಟ್ ಟೈಮ್ ಟು ಟೈಮ್ ಎಕ್ದಮ್ ಡಿಸಿಪ್ಲಿನ್ ಒಳಗೆ ಟೀ, ಲಂಚ್, ಡಿನ್ನರ್ ಎಲ್ಲನೂ ನಮಗೆ ಸಿಗ್ತೈತಿ. ಆಮೇಲೆ ರೆಸ್ಟೋರೆಂಟ್ ಏರಿಯಾ ಮುಗೋಣ, ಮತ್ತು ಸೇಮ್ ಪ್ಯಾಸೇಜ್ ಸ್ಟಾರ್ಟ್ ಆಗ್ತೈತಿ. ಸೊ ನನಗೆ ಪ್ಯಾಸೇಜ್ ಏರಿಯಾ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಮೇನ್ ಅಟ್ರಾಕ್ಷನ್ ಕಂದೀಲ್. ಸೊ ನೈಟ್ ಇದು ಕಂದೀಲ್ ಹಚ್ಚಾನ, ಇದ್ರದ್ದು ವ್ಯೂ ಇಷ್ಟು ಮಸ್ತ್ ಕಾಣಿಸ್ತೈತಲ್ಲ, ಒಂಥರ ಭಾಳ ಚಲೋ ಅನಿಸ್ತೈತಿ, ಮಸ್ತ್ ಅನಿಸ್ತೈತಿ. ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಭಾರಿ ಅನಿಸ್ತೈತಿ. ಸೊ ನಾನು ನೆಕ್ಸ್ಟ್ ಬಂದಿನಿ ಸ್ವಿಮ್ಮಿಂಗ್ ಫೂಲ್ ಏರಿಯಾ. ಸ್ವಿಮ್ಮಿಂಗ್ ಫೂಲ್ ನೋಡ್ಬೋದು ಎಷ್ಟು ದೊಡ್ಡದೈತಿ. ನಮ್ಮ ಸಾನು ಮತ್ತು ವಿನಯರು ಫುಲ್ ಎಂಜಾಯ್ ಮಾಡೋರು, ನೆಕ್ಸ್ಟ್ ವ್ಲಾಗ್ ಒಳಗೆ ನೀವು ನೋಡ್ರಂತ. ಮುಂಜಾನೆ ಮತ್ತು ಈವಿನಿಂಗ್ ಸ್ವಿಮ್ಮಿಂಗ್ ಫೂಲ್ ಟೈಮಿಂಗ್ ಇರ್ತೈತಿ. ಸೊ ನಿಮಗೆ ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗ್ ನೀವು ಸ್ವಿಮ್ಮಿಂಗ್ ಮಾಡ್ಬೋದು, ಮಸ್ತ್ ಎಂಜಾಯ್ ಮಾಡ್ಬೋದು, ಫೋಟೋಸ್ ತಗೋಬೋದು. ಸ್ವಿಮ್ಮಿಂಗ್ ಫೂಲ್ ಒಳಗೆ ಕಿಡ್ಸ್ ಸೆಕ್ಷನ್ನು ಐತಿ. ಸೊ ಮಕ್ಕಳನ್ನ ಕರ್ಕೊಂಡು ನಾವು ಸ್ವಿಮ್ಮಿಂಗ್ ಫೂಲ್ ಒಳಗೆ ಎಂಜಾಯ್ ಮಾಡ್ಬೋದು.
ಸ್ವಿಮ್ಮಿಂಗ್ ಪೂಲ್ ಏರಿಯಾ ಮುಗಿಸ್ಕೊಂಡು ನಾನು ಈಗ ನಿಮಗೆ ಕ್ಯಾಂಪ್ ಫೈರ್ ಏರಿಯಾ ಕರ್ಕೊಂಡು ಹೊಂಟಿನಿ. ಮಧ್ಯಾಹ್ನ ಇಲ್ಲಿ ಆರ್ಚರಿ ಶೂಟಿಂಗ್ ಆ್ಯಕ್ಟಿವಿಟಿ ನಡೀತೈತಿ. ನಾವು ಇಲ್ಲಿ ಬ್ಯಾಡ್ಮಿಂಟನ್ನು ಆಡಿದ್ವಿ, ಸೊ ಆ ಥರನೂ ನೀವು ಆಡ್ಬೋದು. ರಾತ್ರಿ ಮಾತ್ರ ಇಲ್ಲಿ ಕ್ಯಾಂಪ್ ಫೈರ್ ಇರ್ತೈತಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇದು ಏನು ನಟ್ ನಡು ನಿಮಗೆ ರೌಂಡ್ ಕಾಣ್ಸಾಗತ್ತೈತಿ, ಅಲ್ಲಿ ಫೈರ್ ಹಚ್ತಾರು. ಮತ್ತು ಸುತ್ತಮುತ್ತಲು ಫುಲ್ ಎಲ್ಲ ಕಡೆ ಚೇರ್ಸ್ ಹಾಕಿರ್ತಾರು, ಸೊ ಚೇರ್ಸ್ ಹಾಕ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ಇಲ್ಲಿ ಏನೇ ಐತಿ, ಇದು ಏರಿಯಾ, ಇದು ಮ್ಯೂಸಿಕ್ ಏರಿಯಾ ಅಂದ್ರೆ ಹಾಡ ಹಚ್ಚಿರ್ತಾರು. ಸೊ ಅದು ಒಂದು ಫೀಲಿಂಗ್ ಅನ್ನ ಬೇರೆ ಬರ್ತೈತಿ, ಹಾಡ ಹಚ್ಕೊಂಡು ಮಸ್ತ್ ಕ್ಯಾಂಪ್ ಫೈರ್ ಮಾಡೋದು. ಮತ್ತು ಬೇಕಾದ್ರೆ ನೀವು ಡಾನ್ಸ್ ಅದನ್ನು ಮಾಡ್ಬೋದು ಫ್ರೆಂಡ್ಸ್ ಅದು ಇದ್ರೆ. ಸೊ ಇದು ಒಂದು ಬೆಸ್ಟ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾರಿ ಅಂದ್ರೆ ಭಾರಿ ಅನಿಸ್ತು. ಮತ್ತು ಈಗ ಸದ್ಯ ವಿಂಟರ್ ಸೀಸನ್ ಒಳಗಂತೂ ಕ್ಯಾಂಪ್ ಫೈರ್ ಎಂಜಾಯ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಮಜಾ ಬರ್ತೈತಿ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಮೇನ್ ಹೊಂಟಿನಿ ಟೆಂಟ್ ಏರಿಯಾ ಕಡೆ. ನಾವು ನಾರ್ಮಲ್ ಟೆಂಟ್ ತೊಗೊಂಡಿದ್ವಿ, ಈಗ ನಾನು ನಿಮಗೊಂದು ತೋರ್ಸಾಕತ್ತೀನಿ. ಇದು ಮಹಾರಾಜ ಟೆಂಟ್ ಅಂತ ಬರ್ತೈತಿ, ಅಂದ್ರೆ ದೊಡ್ಡದು ಬರ್ತೈತಿ, ನಾರ್ಮಲ್ ಟೆಂಟ್ಗಿಂತನೂ ದೊಡ್ಡದಿರ್ತೈತಿ. ಸೊ ಇಲ್ಲಿನೂ ಸೇಮ್ ಪ್ಯಾಸೇಜ್ ಅನ್ನ ಬರ್ತೈತಿ. ಮತ್ತು ಟೆಂಟ್ ಕರೆಕ್ಟ್ ಮುಂದನ ನಿಮಗೆ ಸ್ವಿಮ್ಮಿಂಗ್ ಫುಲ್ ವ್ಯೂ ಕಾಣಿಸ್ತೈತಿ. ಸೊ ಅದೂ ಮಸ್ತ್ ಅನಿಸ್ತೈತಿ. ಸೊ ಇಲ್ಲಿ ನೋಡ್ರಿ, ಇದು ಬಂತು ಮಹಾರಾಜ ಟೆಂಟ್, ಆಮೇಲೆ ಇದು ಬಂತು ನಮ್ಮದು ನಾರ್ಮಲ್ ಟೆಂಟ್. ಹೊರಗೆ ಸಿಟ್ಔಟ್ ಏರಿಯಾ ಐತಿ. ಸೊ ಸಿಟ್ಔಟ್ ಏರಿಯಾ ಇರೋದ್ರಿಂದ ಅದಕ್ಕೊಂದು ನನಗೆ ಸ್ಪೆಷಲ್ ಅಟ್ರಾಕ್ಷನ್ ಅನಿಸ್ತು, ಬಿಕಾಸ್ ಈ ರೀತಿ ಟೆಂಟ್ ಒಳಗೆ ನಾನು ಫಸ್ಟ್ ಟೈಮನ್ನು ಎಕ್ಸ್ಪೀರಿಯನ್ಸ್ ಮಾಡೀನಿ. ಈವಿನಿಂಗ್ ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ, ಕುತ್ಕೊಂಡು ಕಪ್ಪಾದು ಹೊಡ್ಯಕ್ಕೆ, ಮಸ್ತ್ ಗಾಳಿ ಎಂಜಾಯ್ ಮಾಡೋಕೆ ಭಾರಿ ಅನಿಸ್ತೈತಿ. ಸೊ ಈಗ ನಾನು ಒಳಗೆ ಕರ್ಕೊಂಡು ಹೊಂಟೀನಿ ನಮ್ಮ ಟೆಂಟ್ ಒಳಗೆ. ಸೊ ಇದು ಟೆಂಟ್ ಟೂರ್ ನೋಡ್ಬೋದು. ಒಳಗೆ ಎ ಸಿ ಫ್ಯಾಸಿಲಿಟಿನೂ ಐತಿ, ಟಿವಿನೂ ಐತಿ, ಮಸ್ತ್ ಲ್ಯಾಂಪ್ನೂ ಅದಾವು. ಎಲ್ಲಾನು ಒಂಥರ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಿಯೇಟಿವ್ ಥಿಂಗ್ಸ್ ಅದಾವು. ಇದು ಮೇನ್ ಡ್ರೆಸ್ಸಿಂಗ್ ಟೇಬಲ್, ಒಂದು ಕಬರ್ಡ್ ಬರ್ತೈತಿ. ಸೊ ನಿಮ್ಮ ಸಾಮಾನು ನೀವು ಕಬರ್ಡ್ ಒಳಗೆ ಇಡ್ಬೋದು. ಇದು ಟಿವಿ, ಮಿರರ್ ಒಳಗೆ ನಾನು ಹಾಯ್ ಮಾಡಕತ್ತೀನಿ. ಸೊ ಇದು ಬೆಡ್, ಇದು ನಮ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಟೆಂಟ್ ಒಳಗೆ ಹೆಂಗೆ ಅಂತ ಹಿಂಗೆ ಆಗಿಬಿಟ್ಟಿತ್ತು, ಹೋಗೋಣ. ಬಟ್ ಮಸ್ತ್ ಅನಿಸ್ತು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತು. ನೆಕ್ಸ್ಟ್ ಎರಡು ವ್ಲಾಗ್ನೂ ಬರೋ ಅದಾವು, ಅದನ್ನು ನೋಡೋದು ಮಿಸ್ ಮಾಡಬೇಡ್ರಿ. ಆಮೇಲೆ ಇದು ಬಾತ್ರೂಮ್ ಏರಿಯಾ, ವೆರಿ ಕ್ಲೀನ್, ವೆರಿ ನೀಟ್. ಸೊ ಈ ರೀತಿ ಇತ್ತು ನಮ್ಮ ರೆಸಾರ್ಟ್. ನಿಮಗೂ ಗೊತ್ತಾಗಲಿ ಅಂತ ರೆಸಾರ್ಟ್ ಟೂರ್ ಮಾಡಿಸೀನಿ. ಯಾವ ರೀತಿ ಅನಿಸ್ತು ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದ್ರದ್ದು ಡೀಟೇಲ್ಸ್ ಮತ್ತು ಮ್ಯಾಪ್ನೂ ಹಾಕಿರ್ತೀನಿ. ಯಾರಿಗಾದರೂ ಹೋಗೋದಿತ್ತು ನೆಕ್ಸ್ಟ್ ದಾಂಡೇಲಿ ಟ್ರಿಪ್ ಅದು ಪ್ಲ್ಯಾನ್ ಮಾಡಿದರೆ ನೀವು ಖಂಡಿತ ಟ್ರೈ ಮಾಡ್ಬೋದು. ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.